ಸರಿಯಾಗಿ ಹುರಿದಾದ್ಮೇಲೆ ತೆಗೆದುಕೊಳ್ಬೋದು. ನರ ಎಲ್ಲ ನೀತಿದೆ ನೋಡಿ, ಒಳ್ಳೆ ಕರು ಕುರು ಆಗ್ತಾ ಉಂಟು. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಂತ ಮಾಡ್ತಾ ಇದ್ದೇನೆ ಗೊತ್ತುಂಟ? ಒಂದು ಬೇಕರಿ ಸ್ಟೈಲಲ್ಲಿ ಇರುವಂಥ ಕರು ಕುರು ತಿಂಡಿಯನ್ನು ಮಾಡ್ತಾ ಇರುವಂಥದ್ದು. ನಾನು ಇಲ್ಲಿ ನೋಡಿ ಉಂಗುರ ಅಂತಲೇ ಹೇಳ್ಬೋದು, ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಅಂದರೆ ಕೋಡು ಬಳೆ ಅಲ್ಲ, ಅದೇ ರೀತಿಯಲ್ಲಿ ಇರುವಂಥ ಸೇಮ್ ತಿಂಡಿ. ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಕೂಡ, ಈ ಮಳೆ ಎಲ್ಲ ಬರೋ ಉಂಟಲ್ಲ ಕರು ಕುರು ಅಂತೇಳಿ, ಎಂತಾದರೂ ಟೈಮ್ ಪಾಸಿಗೆ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ನಮಗೆ ತಿನ್ನಲಿಕ್ಕೆ ಕೂಡ ಆಗ್ತದೆ, ಒಳ್ಳೆ ರುಚಿ ಕೂಡ ಆಗ್ತದೆ, ನಿಮಗೆ ಕೂಡ ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು. ಅದನ್ನು ಮಾಡಲಿಕ್ಕೆ ಕೂಡ ಒಂದು ವಿಧಾನ ಉಂಟು, ಟ್ರಿಕ್ ಉಂಟು, ಸುಲಭವಾಗಿ ಮಾಡಿಕೊಳ್ಳಿಕ್ಕಾಗುವಂತಹ ಒಂದು ತಿಂಡಿ. ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಇಲ್ಲಿಗ ನಾನು ಎಂತ ಮಾಡಿದ್ದೀನಿ ಅಂತೇಳಿದರೆ, ಒಂದು 5 ಗ್ಲಾಸಿನಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿಗ ಬರೀ ಕುದಿತ ಬಿಸಿ ಆಗ್ತಾ ಉಂಟಷ್ಟೇ. ಇದಕ್ಕೀಗ ಒಂದು 4-5 ಚಮಚಗಳಷ್ಟು ತುಪ್ಪವನ್ನು ಹಾಕ್ತೇನೆ. ಇದೇ ನೀರಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತೇನೆ. ಈ ಕರುಕುರು ತಿಂಡಿಗೆ ನಾನಿಲ್ಲಿ 1 ಸೇರಿನಷ್ಟು ಮೈದವನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನಿಲ್ಲಿ ಪರಿಮಳಕ್ಕೆ ಬೇಕಾಗಿ ಮತ್ತೊಂದು ಫ್ಲೇವರಿಗೆ ಬೇಕಾಗಿ ಈ ಓಮದ ಕಾಳುಗಳನ್ನು ಸೇರಿಸ್ತಾ ಇದ್ದೇನೆ. ಈಗ ನೀರು ಚೆನ್ನಾಗಿ ಕುದಿತಾ ಉಂಟು. ಈಗ ಬೆಂಕಿಯನ್ನು ಒಂದು ಚಿಕ್ಕ ಮಾಡಿಕೊಂಡು ಈ ಮೈದವನ್ನು ಇದಕ್ಕೆ ಸೇರಿಸಿಕೊಳ್ಳುವಂಥದ್ದು. ಸೇರಿಸುವಾಗ ಸರಿಯಾಗಿ ಬೆರೆಸಿಕೊಂಡೇ ಸೇರಿಸಿಕೊಳ್ಬೇಕು. ಬಿಸಿ ನೀರಿಗೆ ಹಾಕಿದ್ರುಂಟಲ್ಲ ಮೈದಕ್ಕೆ ಒಂದು ಬೇವಾದ ರೀತಿಯಲ್ಲಿ ಆಗ್ತದೆ, ಆಗ ತಿಂಡಿ ಕೂಡ ಒಳ್ಳೆ ಕರ್ಕುರಾಗಿ ಬರ್ತದೆ ನಾವು ಮಾಡುವಂಥದ್ದು. ಹಾಗಾಗಿ ಬಿಸಿ ನೀರಿಗೆ ಸೇರಿಸಿಕೊಂಡದ್ದು. ಇನ್ನು ಇದನ್ನು ಇಳಿಸಿಕೊಳ್ತೇನೆ. ಇನ್ನೀಗೆ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಬೇಕಾಗ್ತದೆ. ಹಾಗೆ ನಾನು ಇಲ್ಲಿ ಒಂದು ಬೋರ್ಡ್ ಉಂಟು, ಅದಕ್ಕೆ ಹಿಟ್ಟನ್ನು ಸರಿಯಾಗಿ ಹಾಕಿಕೊಳ್ತೇನೆ. ಎಲ್ಲವನ್ನು ಕೂಡ ಚೆನ್ನಾಗಿ ನಾದಬೇಕು. ಈ ಪ್ರೊಸೆಸ್ ಭಯಂಕರ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ಮೈದಾದಲ್ಲಿ ನಾವೀಗ ಬಿಸಿ ನೀರಿಗೆ ಹಾಕುವಾಗ ಸ್ವಲ್ಪ ಕಾಳೆಲ್ಲ ಕಟ್ಟಿ ನೋಡಿ, ಇದರಲ್ಲಿ ಕಾಳು ಉಂಟು ಸ್ವಲ್ಪ ಸ್ವಲ್ಪ, ಎಲ್ಲವೂ ಕೂಡ ಬಿಟ್ಟು ಬರಬೇಕು. ಇಲ್ಲದಿದ್ದರೆ ನಾವು ಎಣ್ಣೆಯಲ್ಲಿ ಅದನ್ನು ಹುರಿಯೋ ಹೊತ್ತಿನಲ್ಲಿ ಉಂಟಲ್ಲ, ಎಣ್ಣೆಯಲ್ಲಿ ಒಡೆದು ಸಿಡಿದೆಲ್ಲ ಹಾರೋ ಚಾನ್ಸಸ್ ಎಲ್ಲ ಉಂಟು. ಅದಕ್ಕೋಸ್ಕರ ಸರಿಯಾಗಿ ನಾದಿಕೊಳ್ಬೇಕು ಅಂತ ಹೇಳುವಂಥದ್ದು. ಓಮದ ಒಳ್ಳೆ ಪರಿಮಳ ಕೂಡ ಉಂಟು, ಬರ್ತಾ ಉಂಟು. ಸರಿಯಾಗಿ ನಾದಿ ಆಯಿತು ನೋಡಿ, ಹಿಟ್ಟು ಯಾವ ರೀತಿಯಾಗಿ ಹದದಲ್ಲಿ ಉಂಟು ಅಂತ ನೋಡಿ. ಸ್ಮೂತಾಗಿ ಕೈಗೆಲ್ಲ ಹಿಡಿಯುವುದಿಲ್ಲ. ನನಗೆ ಇದನ್ನು 2-3 ತುಂಡು ಮಾಡ್ತೇನೆ. ನಮ್ಮಲ್ಲಿ ಇಲ್ಲಿ ಒಂದು ಮುಟ್ಟು ಕಾಣ್ತಾ ಉಂಟು ನೋಡಿ, ಚಕ್ಕುಲಿ ಖಾರದ ಹಳ್ಳಿ ಎಲ್ಲ ಇದು ಮಾಡುವಾಗಿರುವಂಥದ್ದು. ಇದರಲ್ಲಿ ಹಾಕಿ ಸ್ವಲ್ಪ ಎತ್ತಿಕೊಳ್ಳಿಕ್ಕೆ ಉಂಟೀನಿ. ಈಗ ಅದಕ್ಕೆ ಹಾಕುವ ಹದದಲ್ಲೇ ತುಂಡು ಮಾಡಿಕೊಳ್ತೇನೆ. ಈ ಮುಟ್ಟಿನಲ್ಲಿರುವಂಥ ಅಚ್ಚು ನೋಡಿ, ಖಾರದ ಗಡ್ಡೆಗೆಲ್ಲ ಹಾಕುವ ರೀತಿಯಲ್ಲಿರುವಂಥ ಚಿಕ್ಕ ಚಿಕ್ಕ ಅಚ್ಚುಗಳು ಇದರೊಳಗೆ ತುಂಬಿಸಿಕೊಂಡು ಒತ್ತಿಕೊಂಡ್ರೆ ಆಯಿತು. ಒತ್ತದ್ದು ಮಾತ್ರ ಡೈರೆಕ್ಟಾಗಿ ನಾವು ಖಾರದ ಗಡ್ಡೆಯಲ್ಲಿ ಒತ್ತುವ ರೀತಿಯಲ್ಲಿ ಎಣ್ಣೆಗೆ ಒತ್ತದಲ್ಲ, ಹೊರಗೆ ಒತ್ತಿಕೊಳ್ಳುವಂಥದ್ದು. ಸ್ವಲ್ಪ ದೊಡ್ಡದಾಯ್ತು ಅಂತ ಉಂಡೆ. ಕರೆಕ್ಟ್ ಮಾಡಿ ಹೀಗೆ ಒತ್ತಿಕೊಂಡು ಹೋದ್ರೆ ಆಯಿತು. ಉದ್ದಕ್ಕೆ ಸ್ಮೂತಾಗಿ ಒತ್ತಿಕೊಳ್ಳಿಕ್ಕೆ ಆಗ್ತದೆ. ಇಟ್ಟು ಮೇಲೆ ಮೇಲೆ ಬಿದ್ದರೂ ಕೂಡ ಎಂತ ಆಗೋದಿಲ್ಲ ಇದು. ಇನ್ನೀಗ ಸುಲಭ ನೋಡಿ, ಈ ರೀತಿಯಾಗಿ ಉಂಗುರವನ್ನು ಹಾಕುವ ರೀತಿಯಲ್ಲಿ ಬೆರಳಿಗೆ ಹೀಗೆ ಸುಂದಿ ಹೀಗೆ ತುಂಡು ಮಾಡಿತ್ತು. ಇದನ್ನು ಹೀಗೆ ಉರುಟಿತ್ತು ಅಷ್ಟೇ. ಮೈದಕ್ಕೆ ನೀವು 1 ಕಪ್ಪಿನಷ್ಟು ನೀರನ್ನು ತಗೊಂಡ್ರೆ ಸಾಕಾಗ್ತದೆ. ಇದೇ ರೀತಿಯಲ್ಲಿ ಬರ್ತದೆ ನೋಡಿ. ನಾನು ಮತ್ತು ಅತ್ತೆ ಸೇರಿಕೊಂಡು ಎಲ್ಲವನ್ನು ಕೂಡ ಈ ರೀತಿಯಾಗಿ ಉರುಟು ಉರುಟು ಮಾಡಿ ಹಾಕ್ತಾ ಇದ್ದೇವೆ ನೋಡಿ. ಒಂದು ಕೆರೆಸಿ ಅಷ್ಟಾಯಿತು. ಇನ್ನು ಕೂಡ ಸ್ವಲ್ಪ ಮಾಡಲಿಕ್ಕೆ ಬಾಕಿ ಉಂಟು. ಎಲ್ಲವನ್ನು ಕೂಡ ಈಗ ಒಟ್ಟಿಗೆ ಮಾಡಿಕೊಳ್ಳೋಣ, ಸುಲಭ ಆಗ್ತದೆ. ಮತ್ತೆ ಎಣ್ಣೆ ಇಟ್ಟೊಟ್ಟಿಗೆ ಹುರಿದುಕೊಂಡ್ರೆ ಆಯಿತು. ಈಗ ನೋಡಿ ಎಲ್ಲವನ್ನು ಕೂಡ ನಮಗೆ ಮಾಡಿ ಆಯಿತು. ಇನ್ನು ಒಲೆಯಲ್ಲಿ ಒಂದು ಎಣ್ಣೆ ಇಡುವ ಹುರಿಲಿಕ್ಕೆ. ಶುದ್ಧವಾದಂಥ ತೆಂಗಿನೆಣ್ಣೆ ಫ್ರೆಂಡ್ಸ್. ಈಗ ಎಣ್ಣೆ ಎಲ್ಲ ಒಳ್ಳೆ ಬಿಸಿ ಆಯ್ತು ಆಯ್ತಾ. ಸಾಧಾರಣ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಇದನ್ನು ಹುರಿಯುವಂಥದ್ದು. ಓಮ ಹಾಕಿದ ಕಾರಣ ಒಳ್ಳೆ ಫ್ಲೇವರ್ ಕೊಡ್ತದೆ ಓಮ. ಮತ್ತು ಬರೇ ಮೈದಕ್ಕಾಗುವಾಗ ಬೇರೆಂಥ ಪರಿಮಳ ಆಗಲಿ ರುಚಿಯಾಗಲಿ ಇಲ್ಲದ ಕಾರಣ ಹಾಗೆ ಏನಾದರೂ ಒಂದೊಂದು ಸೇರಿಸಿದ್ರೆ ಒಳ್ಳೆಯದು. ಖಾರ ಬೇಕು ಅಂತ ಹೇಳಿದರೆ ಮೆಣಸಿನ ಹುಡಿ ಹಾಕ್ಬೋದು. ಮೆಣಸಿನ ಹುಡಿ ಹಾಕಿದರೆ ಮತ್ತು ಅದು ಕೆಂಪಾಗುವ ಚಾನ್ಸಸ್ ಉಂಟು. ಹಾಗಾಗಿ ನಾನು ಹಾಕಲಿಲ್ಲ ಇಲ್ಲಿ. ಬೇಕಾದರೆ ಸೇರಿಸಿಕೊಳ್ಬೋದು, ಸೇರಿಸಬಾರ್ದು ಅಂತ ಏನಿಲ್ಲ.
ಇದು ಎಣ್ಣೆಯಲ್ಲಿ ಮುಳುಗಿ ನಿಂತುಕೊಂಡು ಬೇಯಬೇಕು. ಅಷ್ಟೇ ಹಾಕಿದರೆ ಸಾಕು. ತುಂಬ ಇನ್ನು ಜಾಸ್ತಿ ಹಾಕಿದರೆ ಉಂಟಲ್ಲ ಮತ್ತೆ ಅದು ಒಂದಕ್ಕೊಂದು ಅಂಟಿಕೊಂಡು ಎಣ್ಣೆಯಲ್ಲಿ ಬಿಟ್ಟು ಹೋಗುವಂಥದ್ದೆಲ್ಲ ಆಗ್ತದೆ. ಹಾಗೆ ಆಗಬಾರ್ದು. ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಬೇಯಿಸಿ ತೆಗೆದ್ರೆ ಆಯ್ತು. ಹಾಕಿದ ಕೂಡಲೇ ಸೌಟ್ ಹಾಕೋದು ಕೂಡ ಬೇಡ. ಸ್ವಲ್ಪ ಅದುವೇ ಆಗಿ ಮೇಲೆ ಎದ್ದು ಬರ್ತದೆ, ನಿಲ್ತದೆ ಹೀಗೆ. ಸರಿಯಾಗಿ ಹುರಿದಾದ್ಮೇಲೆ ತೆಗೆದುಕೊಳ್ಬೋದು. ನಾರ ಎಲ್ಲ ನಿಂತಿದೆ ನೋಡಿ, ಒಳ್ಳೆ ಕರು ಕುರು ಆಗ್ತಾ ಉಂಟು. ಒಳ್ಳೆ ಗಿಲಿ ಗಿಲಿ ಅಂತೇಳಿ ಆಗ್ತಾ ಇರುವಾಗ ತೆಗೆದುಕೊಳ್ಬೋದು. ಫ್ರೆಂಡ್ಸ್, ಈಗ ನಮಗೆಲ್ಲ ಕೂಡ ರೆಡಿಯಾಗಿದೆ ಆಯಿತಾ, ಒಳ್ಳೆ ಕರುಕುರು ಆಗಿರುವಂತಹ ತಿಂಡಿ. ಅದೇ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇರುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆಸ್ಟ್ಗಳು ಬಂದರು ಇಲ್ಲಿಗೆ. ಹಾಗೆ ಅವರಿಗೆ ಕೊಟ್ಟೊಂದು ರುಚಿ ಹೇಗಾಗಿದೆ ಅಂತೇಳಿ ಅವರ ಜೊತೆ ಕೇಳುವ, ಫ್ರ್ಯಾಂಕ್ ಆಗಿರುವಂಥ ಒಪಿನಿಯನ್ ಸಿಗ್ತದೆ. ಇದೊಂದು ಬೇಕರಿ ಸ್ಟೈಲಲ್ಲಿ ಮಾಡಿದ ತಿಂಡಿ, ಇದೊಂದು ಟೇಸ್ಟ್ ಮಾಡಿ ಹೇಳಕ್ಕೆ ಹೆಂಗಿದ್ದು ಹೇಳಿ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ ಗೆಸ್ಟ್ಗಿದೆ, ಹಾಗಾಗಿ ಬಹಳ ಸಾಧನೆ ಮಾಡ್ತಾ ಇದ್ದಿ. ಒಳ್ಳೆ ಯುವಕರಾಗಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವ ರೀತಿ ಮಾಡ್ತಾ ಇದ್ದಿ. ಇವಾಗ ಈ ಒಂದು ನಾವು ಮನೆಯಲ್ಲಿ ಮಾಡುವಂಥ ಆಹಾರವನ್ನು ಹೆಚ್ಚು ಉಪಯೋಗಿಸಬೇಕು. ಬೇಕರಿ ತಿಂಡಿಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳು ಹಾಕುತ್ತವೆ. ನಿಂಗಳ ಫಾಲೋವರ್ ಅನ್ನು ನಿಂಗಳ ಯೂಟ್ಯೂಬ್ ಚಾನಲ್ಗಳು ಯಾವಾಗ ನೋಡ್ತಾ ಇರ್ತವೆ. ನಿಂಗಳಂಥ ಯಂಗ್ಸ್ಟರ್ಸ್ ಸಮಾಜಕ್ಕೆ ಮಾದರಿಯಾಗಿದ್ದು. ಅಂದರೆ ಈಗ ನಾವು ಬೇಕರಿ ತಿಂಡಿಗಳು ಉಪಯೋಗಿಸುವಂಥದ್ದು ಅಥವಾ ಅಡಲ್ಟ್ ರೇಟ್ಗಳು ಆದಂಥ ಉಪಯೋಗಿಸುವುದು ಜಾಸ್ತಿ. ಆದರೆ ಇದು ನಮಗೆ ಹೆಲ್ದಿ ಫುಡ್ಡು ಕೂಡ, ಆರೋಗ್ಯವಾಗಿ ಕಾಪಾಡಲು ಕೂಡ ಒಳ್ಳೆಯದು. ಮತ್ತು ಇದು ನೈಸರ್ಗಿಕವಾಗಿ ನಿಮಗೆ ಮಾಡ್ತಾ ಇದ್ದೆ. ಬಹುಶಃ ಇದು ಕಾಲದ ಮಹತ್ವ ಕೂಡ, ಕಾಲದ ಅನಿವಾರ್ಯತೆ ಕೂಡ. ಅಪ್ಪು, ನಿಂಗಳಂಥ ಯುವಕರು ಈ ರೀತಿ ಮುಂದುವರೆದರೆ ಖಂಡಿತ ಸಮಾಜಕ್ಕೆ ಮಾದರಿ ಅಪ್ಪಲೆ. ನಿಮಗೆ ಒಳ್ಳೆ ಭವಿಷ್ಯ ಒಳ್ಳೆಯದಾಗಲಿ ಹಾರೈಸ್ತೇನೆ. ಇದು ಟೇಸ್ಟ್ ಮಾಡಿ ಹೆಂಗಾಯಿತು ತಗೊಳ್ಳಿ. ಕರೆಕ್ಟಾಯ್ತು, ಕೊಡು ಬಳಿ ಹಂಗೆ ಆಯಿತು. ಬಂದಿರಿ, ಸುಮಾರು ಪ್ರಯೋಗ ಆಗ್ತಾ ಇರ್ತದೆ.